dal Departamento del Genere 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 del ಸ್ವಲ್ಪ ಶಿಸ್ತಿಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ಏನೋ ಮಾಡಿ ಶಿಸ್ತು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಬೀಟ ತಿರುಗಿ ಜಾಸ್ತಿ ಕಿಚ್ಚಕ್ಕೆ ಟೈಮ್ ಇಲ್ಲ ನಾನು ಮೆಂಬರ್ಶಿಪ್ನ ಯಾವ ರೀತಿ ಮಾಡಬೇಕು ಅಂತೇಳಿ ನಾನೇ ನಿಮಗೆ ಪಾಠ ಹೇಳ್ಕೊಡೋಣ ಅಂತ ಬಂದೆ ಇಲ್ಲಿ ನೋಡಿದ್ರೆ ಒಂದಷ್ಟು ಮೆಂಬರ್ಶಿಪ್ ನಡೀತಾ ಇದೆ ಆದರೆ ಶಿಸ್ತು ಬಂದು ಅಂತ ನಡೀತಾ ಇಲ್ಲ ನಾನು ಬ್ಲಾಕ್ ಕಾಂಗ್ರೆಸ್ ಲೀಗ್ ಕಾಲೇಜ್ ನಾನು ಮಧುಗಿರಿ ಹೋಗಿದೆ ಕೋರಿಕೆರೆ ಮಧುಗಿರಿ ಇದೆಲ್ಲ ಏಕೆ ಬುಕ್ಕೊಂಡು ಆ ಮಧುಗಿರಿ ಕೋರಿಕೆರೆಲ್ಲ ಪ್ರತಿ ಬೂತ್ಗೆ ಮೂರು ಜನ ನಾಲ್ಕು ಜನ ಎಂಟೂವರಾಗಿ ಮಾಡಿದ್ದಾರೆ ಪಟ್ಟಿಯಲ್ಲಿದೆ ಮೂರು ಜನ ನಾಲ್ಕು ಜನ ಮಾಡಿದ್ದಾರೆ ಅವ್ರ ಬೂಟಿ ಏನಪ್ಪ ಅಂದರೆ ಪ್ರತಿ ಬೂತ್ಗೂ ಹೋಗಿ ಓಟ್ ಲಿಸ್ಟ್ ಅಂತ ಇಟ್ಕೊಂಡು ಹೋಗಿ ಓಟ್ ಲಿಸ್ಟ್ ಅಂತ ಇಟ್ಕೊಂಡು ಹೋಗಿ ಪ್ರತಿ ಬೂತ್ಗೂ ಯಾರು ನಾವು ಪಕ್ಷದ ಪರವಾಗಿ ಎನ್ನೋದಂತ ಮಾಡಿದ್ವಿ ಅವರು ಮನೆಗೆ ಹೋಗಿ ಫೋಟೋ ತೆಗೆದುಕೊಂಡು ಐಡೆಂಟಿಫಿಕೇಶನ್ ಮಾಡಿ ಏ ಸುಮ್ಮನೆ ಆಯಿತು ಫೋಟೋ ತೆಗೆದುಕೊಂಡು ಹೋಗಿ ಐಡೆಂಟಿಫಿಕೇಶನ್ ಕಾರ್ಡ್ ತೆಗೆದುಕೊಂಡು ಹೋಗಿ ಫೋನ್ ನಂಬರ್ ಇಸ್ಕೊಂಡು ಫೋನ್ ನಂಬರ್ ಸದಸ್ಯರು ಮಾಡುವಂಥ ಜವಾಬ್ದಾರಿ ಒಂದು ಬೂತ್ಗೆ ಮೂರ್ನಾಲ್ಕು ಜನಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದೀವಿ ಯೂತ್ ಕಾಂಗ್ರೆಸ್ ಅವರು ಕೊಟ್ಟಿದ್ದೀವಿ ರೈತ ಸೆಕ್ರೆಟರಿ ಅವರು ಕೊಟ್ಟಿದ್ದೀವಿ ಓಬಿಸಿ ಅವರು ಕೊಟ್ಟಿದ್ದೀವಿ ಒಂದು ಎರಡು ನಿಮಿಷ ಏನಪ್ಪ ಅವರು ಕೂಡ ದೀರ್ಘಲ್ಲ ಸ್ಟೇಟ್ ಬ್ಯಾಂಕ್ ಅವರ ಕೊಟ್ಟಿದ್ದಾರೆ ಇಲ್ಲಿ ಯಾರು ಕೂಡ ತೀರಬಾರ್ದು ಮೆಂಬರ್ಶಿಪ್ ಅನ್ನ ಇದು ಒಂದು ದೊಡ್ಡ ಜವಾಬ್ದಾರಿ ನಾನೇ ಪಕ್ಷದ ಅಧ್ಯಕ್ಷರಾಗಿ ಪ್ರತಿ ಕ್ಷೇತ್ರಕ್ಕೂ ತಿರುಗ್ತಾ ಇದ್ದೀನಿ ನೆನ್ನೆ ಎಲ್ಲ ಮಂಡ್ಯ ಮಲ್ವಳ್ಳಿ ಮದ್ದೂರು ಪಾಂಡವಪುರ ನಾಲ್ಕೊಂದು ಎಲ್ಲ ಹೋಗ್ಕೊಂಡು ಬಂದೆ ಈಗ ಬೆಳಗ್ಗೆಯಿಂದ ನಾನು ತಿಪ್ಟೂರು ಮಧುಗಿರಿ ಇಲ್ಲಿಗೆ ಬಂದಿದ್ದೀವಿ ಮೂರು ತಾಲೂಕು ಇಲ್ಲಿ ಬಂದಿದ್ದೀವಿ ರೂರಲ್ಲು ಸಿಟಿಯವರು ಕುಣಿಕಲ್ ಅವರೆಲ್ಲ ಬಂದಿದ್ದೀವಿ ಇದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಪಕ್ಷಕ್ಕೆ ಆಧಾರ ಸ್ತಂಭ ಇತ್ತು ಒಂದು ಕ್ಷೇತ್ರದಲ್ಲಿ ಎರಡೂವರೆ ಲಕ್ಷ ವೋಟರ್ಸ್ ಇದ್ದಾರೆ ಒಂದು 50,000 ನೀವು 20% 25% ಮೆಂಬರ್ ಮಾಡಲಿಲ್ಲ ಅಂದ್ರೆ ನಮ್ಮ ವಿಚಾರಗಳು ಹೆಂಗೋಗಿ ತಲುಪೋದು ಮೊದಲೊಂದು ಕಾಲ ಇತ್ತು ಬರೀ ರೇಡಿಯೋ ನಡೀತಾ ಇತ್ತು ಒಂದು ಕಾಲ ಟಿವಿ ಬಂತು ಇನ್ನೊಂದು ಕಾಲ ಬರೀ ಪೇಪರ್ ಹುಡ್ಕೊಂಡು ಊರಿಗೆ ಒಂದು ಎರಡು ಮೂರು ಪೇಪರ್ ಇತ್ತು ಬರೋ ಈಗ ಪ್ರತಿಯೊಬ್ಬರ ಕೈಯಲ್ಲೂ ಫೋನ್ ಇದೆ ಒಂದು ವಾಟ್ಸಪ್ ಒಂದು ಮೆಸೇಜ್ ಎಲ್ಲ ಕೂಡ ನಿಮಗೆ ಮಾಹಿತಿ ನಿಮಗೆ ಬರ್ತಾ ಇದೆ ಎಲ್ಲೇ ಯಾವ ದೇಶದಲ್ಲಿ ಏನಾದರೂ ಕೂಡ ಎರಡೇ ಒಂದು ಸೆಕೆಂಡ್ನಲ್ಲಿ ನಿಮಗೆ ಎಲ್ಲ ವಿಚಾರ ಕೂಡ ಬರ್ತಾ ಇದೆ ಅಷ್ಟು ನಾವು ಬದಲಾವಣೆ ಆಗಿದ್ದೀವಿ ಅದಕ್ಕೋಸ್ಕರ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷ ಸದಸ್ಯರಾಗಿದ್ದೇ ಒಂದು ಹೆಮ್ಮೆ ನೀವು ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಈಗ ಏನು ನೀವೇನು ದಳದವರು ನಿಮ್ಮ ಜೊತೆ ಮೆಂಬರ್ ಆಗೋದಿಲ್ಲ ಅಂತ ಏನಿಲ್ಲ ಬಿಜೆಪಿಯವರು ನಿಮ್ಮ ಜೊತೆ ಮೆಂಬರ್ ಆಗೋದಿಲ್ಲ ಅಂತ ಇಲ್ಲ ಎಲ್ಲರೂ ಕೂಡ ಈ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಈಗ ಮಂಡ್ಯದಲ್ಲಿ 7 ಸೀಟು ದಳದವರಿದ್ದರು ನಮ್ಮ ಕಾಂಗ್ರೆಸ್ ನಮ್ದು ಕಡಿಮೆ ಇತ್ತು 400 ವೋಟ್ ಕಡಿಮೆ ಇತ್ತು ಹೆಂಗ್ ನಾವು ಗೆದ್ದು ದಳದ ಮೆಂಬರ್ಗಳು ನಮ್ಗೆ ವೋಟ್ ಹಾಕಂತಾನೆ ನಾವು ಗೆದ್ದಿದ್ದು ಬಿಜೆಪಿ ಮೆಂಬರ್ ವೋಟ್ ಹಾಕಂತಾನೆ ನಾವು ಗೆದ್ದಿದ್ದು ಹಂಗೆ ಮೆಂಬರ್ಗಳೇ ಇವತ್ತು ಕಾಂಗ್ರೆಸ್ ವೋಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಮತದಾರರು ಆಗುದಿಲ್ಲ ಅಂತ ನಾವು ಯೋಚನೆ ಮಾಡಕ್ ಹೋಗ್ಬೇಡಿ ಅದಕ್ಕೆ ನಾನು ಎಲ್ಲ ಎನ್ರೋಲರ್
ನಾನು ಇಲ್ಲಿ ಕೆಲವರಿಗೆ ಜವಾಬ್ದಾರಿ ವಹಿಸಿದ್ದೀನಿ. ಈ ಕ್ಷೇತ್ರದಲ್ಲಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀನಿ. ಅವರು ಪ್ರತಿಯೊಬ್ಬ ಬೂತ್ ಏನು ಎನ್ರೋಲರ್ ಇದ್ದಾರೆ ಅವ್ರನ್ನೆಲ್ಲ ಮಾತಾಡಿ ಮನೆಮನೆಗೂ ಓಟಲ್ ಇಷ್ಟಪಟ್ಟು ಒಂದ್ ದಿನಕ್ಕೆ ಕನಿಷ್ಠ 50-100 ಜನ ಮಾಡ್ಬೋದು. ನೀವು ಸರಿಯಾಗಿ ಮಾಡಿದ್ರೆ 3 ದಿನ ಸಾಕು, 3 ದಿನಕ್ಕೆಲ್ಲ ಮುಗಿಸ್ಬೋದು. 3 ದಿನಕ್ಕೆ ಈಗ ಪಾದಯಾತ್ರೆ ಅಷ್ಟೊಂದಿಗೆ ಎಲ್ಲ ಎನ್ರೋಲರ್ ಲಿಸ್ಟು ಶಫಿಯವರೇ ನೀವು ಡಿಪೆಂಡೆಂಟ್ ಕ್ಯಾಂಡಿಡೇಟ್, ರಫೀಕ್ ನೀವು ಡಿಪೆಂಡೆಂಟ್ ಕ್ಯಾಂಡಿಡೇಟ್, ನೀವು ಒಬ್ಬ ಚೀಫ್ ಎನ್ರೋಲರ್, ನಾನು ಒಬ್ಬ ಚೀಫ್ ಎನ್ರೋಲರ್, ಪರಮೇಶ್ವರ ಒಬ್ಬ ಚೀಫ್ ಎನ್ರೋಲರ್. ನೀವು ಪ್ರತಿ ಬೂತ್ ಅನ್ನು ಒಂದೊಂದು ಬೂತ್ ಎನ್ರೋಲರ್ ನೀವೇನಾಗಿದ್ದೀರಿ ಅದನ್ನು ನೀವು ಎಲ್ಲ ಬೂತ್ ಅನ್ನು ಮಾಡಬೇಕು. ಎಲ್ಲ ಗುಂಪುಗಳು ಅವಕಾಶ ಮಾಡಿಕೊಡಿ. ಇಲ್ಲಿ ಗುಂಪು ನಿಂದು ಏನಿಲ್ಲ. ಯಾರು ಜಾಸ್ತಿ ಮೆಂಬರ್ ಮಾಡ್ತಾರೆ ಅವ್ರಿಗೆ